ನಮಸ್ಕಾರ, ನಾನು ಸಿರಿ ಪ್ರಹ್ಲಾದ್. ಎಲ್ಲಿಂದ ಮಾತು ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ಕಣ್ಣು ಒದ್ದೆ ಆಗಿದೆ, ಮನಸ್ಸು ಭಾರ ಆಗಿದೆ, ಮುಖದಲ್ಲಿ ಒಂಥರ ನಗು ಇದೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನಮ್ಮ ಬೆಂಗಳೂರು ಬಗ್ಗೆ, ಅದರ ಕಲ್ಚರ್ ಬಗ್ಗೆ. ಒಂದಿಷ್ಟು ಅದ್ಭುತವಾದ ಸಿನಿಮಾ ಒಂದು ಹೊಸ ತಂಡ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಮಧುಸೂದನ್ ಗೋವಿಂದ್ ನಾನು ಅವರು ಮೊದಲನೇ ಸೀರಿಯಲ್ ಅಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ರು, ಆದರೆ ಇವತ್ತು ಅವರಲ್ಲಿ ಏನು ಪರ್ಫಾರ್ಮ್ ಮಾಡಿದ್ದಾರೆ, ಐ ಥಿಂಕ್ ಐ ವಿಲ್ ವೆರಿ ಪ್ರೌಡ್ಲಿ ಸೇ ಅ ಸ್ಟಾರ್ ಇಸ್ ಬಾರ್ನ್ ಡೆಫಿನೆಟ್ಲಿ, ಬಿಕಾಸ್ ಅವರ ಕಣ್ಣುಗಳಿಂದ ನಮ್ಮ ಹೃದಯ ಮುಟ್ಟಿಬಿಟ್ಟಿದ್ದಾರೆ ಇವತ್ತು. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೆಲ್ಲ ಕಂಪ್ಲೀಟ್ ಶ್ರೇಯಸ್ಸು ಡೈರೆಕ್ಟರ್ಗೆ ಹೋಗ್ಬೇಕು, ಪ್ರದೀಪ್ ಸರ್ಗೆ. ವಾಟ್ ಅನ್ ಅಮೇಝಿಂಗ್ ವರ್ಕ್, ಯಾಕಂದರೆ ಕಥೆ ಆಗಿರ್ಬೋದು, ಚಿತ್ರಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಎಷ್ಟು ರಿಲೇಟಬಲ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಸಿನಿಮಾ ನೋಡ್ತಾ ಎಲ್ಲ ನಮ್ಮ ಮಧ್ಯೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ, ನಮಗೂ ಏನಾದರೂ ಮಾಡಬೇಕು ಅನಿಸುತ್ತೆ. ಆ್ಯಂಡ್ ಕೊನೆ 10-15 ನಿಮಿಷ ಕಣ್ಣನ್ನು ಎಷ್ಟು ಒದ್ದೆ ಮಾಡಿಸುತ್ತೆ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಪಾತ್ರನೂ ಚೆನ್ನಾಗಿದೆ. ವಂಶಿ ಅವರು ಒಂದು ಮಲಯಾಳಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಐ ಥಿಂಕ್ ಅಮೇಝಿಂಗ್. ಅವರು ಮತ್ತು ಪ್ರಕಾಶ್ ಬೆಳವಾಡಿ ಸರ್ ಯಾವಾಗಲೇ ಪರದೆ ಮೇಲೆ ಬಂದರೂ ಕೂಡ ಖಂಡಿತ ನಮ್ಮ ಮುಖದ ಮೇಲೆ ಇಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ನಗು ಇರುತ್ತೆ. ಅನಂತನಾಗ್ ಸರ್ ವಿ ಆಲ್ ನೋ ಹಿಮ್, ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಚಿಕ್ಕವರು, ಅವರಿದ್ದಲ್ಲಿ ಒಂದು ಸಿಂಗಲಿ ಇನ್ವೆಸ್ಟರ್ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಅವರ ಡೈಲಾಗ್ ಡೆಲಿವರಿ ನೋಡ್ತಾ ಇದ್ರೆ ದಟ್ ಶೋಸ್ ಅವ್ರು ಈ ವಯಸ್ಸಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಒಂದು ಕೆಲಸ ಮಾಡ್ತಾರೆ ಅಂತ. ನಮ್ಮಂಥ ಆಕ್ಟರ್ಸ್ಗೆ ನಿಜವಾಗ್ಲೂ ಇನ್ಸ್ಪಿರೇಷನ್. ಆ್ಯಂಡ್ ಅಂಡೌಟೆಡ್ಲಿ ಇಸ್ ಒನ್ ಆಫ್ ದ ಮೋಸ್ಟ್ ಗುಡ್ ಲುಕಿಂಗ್ ಆ್ಯಕ್ಟರ್ಸ್ ಅಂತ ಹೇಳ್ಬೋದು. ಅವ್ರ ಫ್ರೇಮಲ್ಲಿ ಬಂದರೆ ನಮ್ಮ ಕಣ್ಣು ತಂಪಾಗುತ್ತೆ. ಆ್ಯಂಡ್ ಭಟ್ಟ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಶಂಕರ್ ಅವರು, ಶಂಕರ್ ಮೂರ್ತಿ ಅವರು ಬ್ರಿಲಿಯಂಟ್. ಪುನೀತ್ ಮಾಂಜಾವರಾಗಿರ್ಬೋದು, ಪ್ರತಿಯೊಂದು ಪಾತ್ರ ಹಿಮಾಂಶಿ ವರ್ಮ ಶಿಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಆ್ಯಂಡ್ ಅವರು ಎಲ್ಲರೂ ಮೊದಲನೇ ಸಿನಿಮಾ ಅಂತ ಯಾರ್ದು ಆ ಥರ ಅನಿಸ್ತಾ ಇಲ್ಲ. ಈ ಥರದ್ದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿರೋ ಖುಷಿ ಆಗ್ತಿದೆ. ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇಡ್ ಇನ್ ಬೆಂಗಳೂರು, ನಾನು ನೀವು ಎಲ್ಲ ನಮ್ಮ ಕನಸುಗಳೆಲ್ಲ ಮೇಡ್ ಇನ್ ಬೆಂಗಳೂರು. ಇಂಥ ಸಿನಿಮಾನ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ನೋಡಿ, ಈ ಸಿನಿಮಾನ ಗೆಲ್ಸಿ ವಿ ನೀಡ್ ಟು ಮೇಕ್ ದೇರ್ ಲೈಫ್ಸ್ ಅನ್ಸುತ್ತೆ. ಸಚ್ ಇಸ್ ದ ಫಿಲ್ಮ್. ಐ ಥಿಂಕ್ ನನಗೆ ಇನ್ನೂ ಹೇಳೋಕ್ಕೆ ತುಂಬ ಇದೆ, ನಾನು ಇದ್ರ ಬಗ್ಗೆ ಬರೆದ್ಬಿಟ್ಟು ಹಾಕ್ತೀನಿ. ಐ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಎಲ್ಲ ಕನ್ನಡಿಗರು ಬಂದು ಮೇಡ್ ಇನ್ ಬೆಂಗಳೂರು ಚಿತ್ರನ ನೋಡಿ, ಇಡೀ ತಂಡಕ್ಕೆ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೂರು ಬೆಂಗಳೂರು ಎಲ್ಲರೂ ಹೇಳ್ತೀವಿ, ಬಟ್ ಬೆಂಗಳೂರಿನವರೆಲ್ಲರೂ ಈ ಥರದ ಒಂದು ಸಿನಿಮಾ ನೋಡಿದ್ರೆ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಮೊದಲನೇದಾಗಿ ಒಂದು 4 ಹೈಲೈಟ್ಸ್ ಹೇಳ್ತೀನಿ ಸಿನಿಮಾದು. ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್, ಸ್ಟೋರಿ ಆ್ಯಂಡ್ ಡೈಲಾಗ್ಸ್ ತುಂಬ ತಿಳಿಯಾಗಿದೆ, ಚೆನ್ನಾಗಿದೆ, ಬೆಂಗಳೂರಿಗೆ ತಕ್ಕ ಆಗಿದೆ. ಅದ್ರ ಜೊತೆಗೆ ಎಡಿಟಿಂಗ್ ಲೈನ್ ಸಿನಿಮಾಟೋಗ್ರಫಿ ಅದಿಷ್ಟೂ ಗ್ರೇಟ್ ಕಾಂಬಿನೇಷನ್ ಆಲ್ ಟುಗೆದರ್. ಸಿನಿಮಾನಲ್ಲಿ ಎಲ್ಲ ಥರದ ರಸಗಳು ಭಾವನೆಗಳು ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ನನ್ನ ಪ್ರಕಾರ ದ ಹೀರೋ ಮಧುಸೂದನ್ ಏನಿದ್ದಾರೆ, ಫ್ಯಾಂಟಾಸ್ಟಿಕ್ ಎಫರ್ಟ್, ಐ ಸಿ ಎ ಬ್ರೈಟ್ ಫ್ಯೂಚರ್ ಇನ್ ಹಿಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಚಿತ್ರ ತಂಡ ಏನಿದೆ ಬಹಳ ಶ್ರಮಪಟ್ಟು ಬಹಳ ಪ್ರೀತಿಯಿಂದ ಹಾಗೆ ಒಂದು ಕೊಲ್ಯಾಬರೇಟಿವ್ ಎಫರ್ಟ್ ಅಂತ ಏನು ಹೇಳ್ತಾರೆ ಅದನ್ನು ತೆರೆ ಮೇಲೆ ನೋಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಖಂಡಿತ ಒಳ್ಳೆಯ ಸಿನಿಮಾ. ನಿಮ್ಮ ದುಡ್ಡು ಮತ್ತು ಸಮಯ ಮೋಸ ಆಗೋದಿಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ನಾನೇ ಏನಾದರೂ ಮಾಡ್ಬೋದು ಅನ್ನೋ ಒಂದು ಒಳ್ಳೆ ಸದ್ಭಾವನೆಯಲ್ಲಿ ನಾವು ಥಿಯೇಟ್ರಿಂದ ಹೊರಗೆ ಬರ್ತೀವಿ ಅಂದರೆ ತಪ್ಪಾಗಲಿಲ್ಲ. ಐ ವಿಶ್ ದ ಎಂಟೈರ್ ಟೀಮ್ ಮೇಡ್ ಇನ್ ಬೆಂಗಳೂರು ಆಲ್ ದಿ ವೆರಿ ಬೆಸ್ಟ್. ಹೆಮ್ಮೆ ಆಗುತ್ತೆ, ದಿಸ್ ಇಸ್ ಮೇಡ್ ಇನ್ ನಮ್ಮ ಬೆಂಗಳೂರು. ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.